ವ್ಯಾಪಾರದ ಸಮಸ್ಯೆಗೆ ಕಾರಣಗಳನ್ನು ತಿಳಿದುಕೊಂಡ ನಂತರ ಈ ಸಮಸ್ಯೆಯಿಂದ ಉಂಟಾಗುವ ಪರಿಣಾಮಗಳೇನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಬಾಲಾಪರಾಧ ಸಮಸ್ಯೆಯಿಂದಂತೂ ಒಳ್ಳೆಯ ಪರಿಣಾಮಗಳಾಗಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ದುಷ್ಪರಿಣಾಮಗಳು ಅಂತಲೇ ಕರಿಬಹುದು. ಈ ದುಷ್ಪರಿಣಾಮಗಳನ್ನು ನಾವು ಮೂರು ರೀತಿಯಾಗಿ ವರ್ಗೀಕರಿಸ್ಬೋದು. ಏನಪ್ಪ ಅಂದರೆ, ಮೊದಲನೇದಾಗಿ ವೈಯಕ್ತಿಕವಾಗಿ ಅಪರಾಧಿ ಮಗುವಿನ ಮೇಲೆ ಏನು ಪರಿಣಾಮ ಆಗುತ್ತೆ, ಎರಡನೇದಾಗಿ ಅಪರಾಧಿ ಮಗುವಿನ ಕುಟುಂಬದ ಮೇಲೆ ಏನು ಪರಿಣಾಮ ಆಗುತ್ತೆ, ಮೂರನೇದಾಗಿ ಇಡೀ ಸಮಾಜದ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ. ವೈಯಕ್ತಿಕವಾಗಿ ನೋಡೋದಾದರೆ ಬಾಲಾಪರಾಧಿಗಳ ಮಕ್ಕಳ ವ್ಯಕ್ತಿತ್ವ ಕುಂಠಿತವಾಗುತ್ತೆ, ಅವರ ಶಿಕ್ಷಣಕ್ಕೆ ಅಡೆತಡೆಯಾಗುತ್ತೆ, ಜೊತೆಗೆ ಸುಧಾರಿಸಿ ಮನೆಗೆ ಮರಳಿದ ನಂತರವೂ ಕೂಡ ಉಳಿದ ಮಕ್ಕಳು ಅವರನ್ನು ತಮ್ಮ ಜೊತೆಗೆ ಸೇರಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ಹೀಗಾಗಿ ಎಷ್ಟೋ ಸಲ ಮಾನಸಿಕವಾಗಿ ಮಕ್ಕಳು ಕುಗ್ಗಿ ಹೋಗ್ತಾರೆ, ಮಾನಸಿಕವಾಗಿ ಮಕ್ಕಳ ಮೇಲೆ ಪರಿಣಾಮ ಆಗುತ್ತೆ. ಹಾಗೆಯೇ ಬಾಲಾಪರಾಧಿಗಳಾಗಿದ್ದಾಗ ಕುಟುಂಬದವರ ಪ್ರೀತಿ ವಾತ್ಸಲ್ಯ ಮಮತೆ ಮಮಕಾರಗಳಿಂದ ವಂಚಿತರಾಗಬೇಕಾಗತ್ತೆ. ಇವುಗಳೆಲ್ಲದರಿಂದ ದೂರ ಇರೋದರಿಂದ ಮಕ್ಕಳ ವ್ಯಕ್ತಿತ್ವ ಬೆಳವಣಿಗೆ ಸರಿಯಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಎರಡನೇದಾಗಿ ಅಪರಾಧಿ ಮಕ್ಕಳ ಕುಟುಂಬದ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ನೋಡೋದಾದರೆ, ಅಪರಾಧಿಗಳ ಕುಟುಂಬಗಳು ಸಹ ಸಮಾಜದಲ್ಲಿ ಉಳಿದವರಿಂದ ಅವಮಾನ ಅಸಡ್ಡೆಗಳನ್ನು ಸಹಿಸಿಕೊಳ್ಬೇಕಾಗುತ್ತೆ. ತಂದೆ ತಾಯಿಗಳು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ಹಾಗೆಯೇ ಅಪರಾಧಿ ಬಾಲಕ ಅಥವಾ ಬಾಲಕಿಯ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಕೂಡ ಸಮಾಜದಲ್ಲಿ ಅವಮಾನಗಳನ್ನು ಸಹಿಸಬೇಕಾಗುತ್ತೆ. ಒಟ್ಟಿನಲ್ಲಿ ಕುಟುಂಬವೇ ನರಳುವಂತಹ ಪರಿಸ್ಥಿತಿ ಬರುತ್ತೆ ಅಂತ. ಇನ್ನು ಕೊನೆಯದಾಗಿ ಬಾಲಾಪರಾಧದಿಂದ ಒಟ್ಟು ಸಮಾಜದ ಮೇಲೆ ಏನು ಪರಿಣಾಮವಾಗುತ್ತೆ ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಒಂದು ಮಾತಿದೆ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ನಾಳಿನ ನಾಯಕರು ಅನ್ನೋ ಮಾತಿದೆ. ಈಗಿನ ಮಕ್ಕಳೇ ಸರಿಯಾಗಿ ಬೆಳೆದೇ ಹೋಗಿ ಅಪರಾಧಿ ಚಟುವಟಿಕೆಗಳಿಗೆ ತೊಡಗಿದರೆ ನಾಳೆ ನಮಗೆ ಉತ್ತಮ ನಾಯಕರು ಸಿಗೋದಾದರೂ ಹೇಗೆ, ಉತ್ತಮ ಪ್ರಜೆಗಳು ಸಿಗೋದಾದರೂ ಹೇಗೆ? ಹೀಗಾಗಿ ಬಾಲಾಪರಾಧದ ಪ್ರಮಾಣ ಹೆಚ್ಚಾಗ್ತಾ ಹೋದ ಹಾಗೆ ಸಮಾಜದ ಸ್ವಾಸ್ಥ್ಯ ಅಥವಾ ಸಮಾಜ ಆರೋಗ್ಯಕರವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಬಾಲಾಪರಾಧದ ಪ್ರಮಾಣ ಹೆಚ್ಚಾದಂತೆ ಸಮಾಜದ ಮತ್ತು ದೇಶದ ಪ್ರಗತಿ ಕುಂಠಿತವಾಗುತ್ತೆ. ಇದಿಷ್ಟು ಬಾಲಾಪರಾಧ ಸಮಸ್ಯೆಯಿಂದ ನಮ್ಮ ಸಮಾಜದ ಮೇಲೆ ಆಗುವಂತಹ ಪರಿಣಾಮಗಳು. ಹಾಗಾದರೆ ಈ ಸಮಸ್ಯೆ ಇಷ್ಟೊಂದು ಕೆಟ್ಟದ್ದಾಗಿರೋದು, ಇಷ್ಟೊಂದು ಸಮಾಜಕ್ಕೆ ಹಾನಿಕರವಾಗಿರೋದು ಅಂದಮೇಲೆ ಇದನ್ನು ನಾವು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಪಡಲೇಬೇಕು. ನಿವಾರಣೆ ಮಾಡಲಿಕ್ಕೆ ಅಥವಾ ನಿಯಂತ್ರಣೆ ಮಾಡಲಿಕ್ಕಾದರೂ ಪ್ರಯತ್ನ ಪಡಲೇಬೇಕು. ಹಾಗಾಗಿ ಇವಾಗ ಬಾಲಾಪರಾಧದ ನಿಯಂತ್ರಣ ಕ್ರಮಗಳೇನು ಅನ್ನೋದನ್ನು ಕುರಿತು ತಿಳ್ಕೊಳ್ಳೋಣ. ಇಂದಿನ ಬಾಲಾಪರಾಧಿಗಳನ್ನು ನಿರ್ಲಕ್ಷಿಸಿದರೆ ಮುಂದೆ ಅವರೇ ಭವಿಷ್ಯದಲ್ಲಿ ದೊಡ್ಡ ಅಪರಾಧಿಗಳಾಗಿ ರೂಪುಗೊಳ್ಳುತ್ತಾರೆ. ಹೀಗಾಗಿ ಈವಾಗಲೇ ಬಾಲಾಪರಾಧಿಗಳನ್ನು ತಿದ್ದಿ ಸುಧಾರಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಸೇರಿಸುವುದು ಅತಿ ಅವಶ್ಯಕ. ಅಂದರೆ ಬಾಲಾಪರಾಧ ಸಮಸ್ಯೆಯನ್ನು ನಿಯಂತ್ರಿಸುವುದು ತುಂಬ ಅವಶ್ಯ. ಬಾಲಾಪರಾಧದ ನಿಯಂತ್ರಣವನ್ನು ಎರಡು ರೀತಿಯಲ್ಲಿ ಮಾಡ್ಬೋದು, ಅಂದರೆ ನಿಯಂತ್ರಣ ಕ್ರಮಗಳನ್ನು ನಾವು ಎರಡು ಪ್ರಕಾರಗಳಲ್ಲಿ ವಿಂಗಡಿಸ್ಬೋದು. ಅದರಲ್ಲಿ ಒಂದು ಪ್ರಿವೆಂಟಿವ್ ಮೆಜರ್ಸ್, ಪ್ರತಿಬಂಧಕ ವಿಧಾನಗಳು ಅಥವಾ ತಡೆಗಟ್ಟುವ ವಿಧಾನಗಳು ಅಂತ ಹೇಳ್ತವೆ. ಎರಡನೇದು ಕ್ಯೂರೇಟಿವ್ ಆರ್ ರಿಫಾರ್ಮೇಟಿವ್ ಮೆಜರ್ಸ್ ಅಂತ, ಗುಣಪಡಿಸುವ ಅಥವಾ ಸುಧಾರಣಾ ಕ್ರಮಗಳು ಅಂತ. ಮೊದಲನೇದಾಗಿ ಪ್ರಿವೆಂಟಿವ್ ಮೆಜರ್ಸ್, ತಡೆಗಟ್ಟುವ ಅಥವಾ ಪ್ರತಿಬಂಧಕ ಕ್ರಮಗಳು, ಉಪಾಯಗಳು ಯಾವ್ಯಾವುದು ಅಂತ ನೋಡೋಣ. ಪ್ರತಿಬಂಧನೆ ಮಾಡೋದು ಅಂದರೆ ತಡೆಗಟ್ಟೋದು ಅಂತ ಅರ್ಥ. ಅಂದರೆ ಬಾಲಾಪರಾಧ ಸಮಸ್ಯೆಗೆ ಕಾರಣವಾಗಿರುವ ಅಂಶಗಳನ್ನು ತಡೆಗಟ್ಟೋದು ಅಂತ ಅರ್ಥ. ಮೂಲದಲ್ಲಿ ಮಕ್ಕಳು ಅಪರಾಧಿಗಳಾಗದಂತೆ ತಡೆಗಟ್ಟುವ ವಿಧಾನವೇ ಪ್ರತಿಬಂಧಕ ವಿಧಾನ. ಈ ಪ್ರತಿಬಂಧಕ ವಿಧಾನಗಳು ಯಾವ್ಯಾವುದು, ಯಾವ ರೀತಿಯಲ್ಲಿ ನಾವು ಮಕ್ಕಳನ್ನು ಅಪರಾಧಿಗಳಾಗದಂತೆ ತಡೆಗಟ್ಟಬಹುದು ಅಂತಂದರೆ, ನಂಬರ್ ಒನ್, ಸಾರ್ವಜನಿಕ ಮತ್ತು ಖಾಸಗಿ ಸಂಘ ಸಂಸ್ಥೆಗಳು ಪರಸ್ಪರ ಸಹಕಾರದಿಂದ ಬಾಲಾಪರಾಧ ಸಮಸ್ಯೆಗೆ ಕಾರಣವಾಗಿರುವ ಅಂಶಗಳನ್ನು ನಿರ್ಮೂಲನೆ ಮಾಡುವ ಕಾರ್ಯದಲ್ಲಿ ತೊಡಗಬೇಕು.
ಉದಾಹರಣೆಗೆ ಶಾಲೆ, ಧಾರ್ಮಿಕ ಸಂಸ್ಥೆಗಳು, ಪಾಲಕ ಶಿಕ್ಷಕರ ಸಂಘಗಳು, ಯುವ ಸಂಘಟನೆಗಳು, ಮಹಿಳಾ ಆರಕ್ಷಕರು, ಸಮಾಜ ಕಾರ್ಯಕರ್ತರು ಮೊದಲಾದವರು ಬಾಲಾಪರಾಧಕ್ಕೆ ಕಾರಣವಾಗುವ ಅಂಶಗಳನ್ನು ಕಂಡುಹಿಡಿದು ಅವುಗಳನ್ನು ತಡೆಗಟ್ಟಲು ಪ್ರಯತ್ನಿಸಿದರೆ ಮಕ್ಕಳು ಅಪರಾಧ ಚಟುವಟಿಕೆಗಳಲ್ಲಿ ತೊಡಗುವುದನ್ನು ನಿರ್ಬಂಧಿಸಬಹುದು ಅಥವಾ ಪ್ರತಿಬಂಧಿಸಬಹುದಾಗಿದೆ. ಇಂತಹ ಸಂಘಗಳು ಯಾವ ಮಕ್ಕಳು ಸಮಾಜದಲ್ಲಿ ಹೊಂದಿಕೊಳ್ಳಲು ಅಸಮರ್ಥರಾಗಿರುತ್ತಾರೋ ಅಂಥವರನ್ನು ಗುರುತಿಸಿ ಅವರ ಪಾಲಕರಿಗೆ ತಿಳಿಹೇಳಿ ಅಥವಾ ಸೂಚನೆ ಕೊಟ್ಟು ಅವರ ಯೋಗಕ್ಷೇಮವನ್ನು ಸರಿಯಾಗಿ ನೋಡಿಕೊಳ್ಳುವಂತೆ ಮಾಡಿದರೆ ಎಷ್ಟೋ ಮಕ್ಕಳು ಅಪರಾಧಿಗಳಾಗುವುದನ್ನು ತಡೆಯಬಹುದು. ಇನ್ನು ಎರಡನೆಯ ಪ್ರತಿಬಂಧಕ ವಿಧಾನ ಯಾವುದು ಅಂತಂದರೆ, ಬಾಲಾಪರಾಧವನ್ನು ತಡೆಗಟ್ಟುವ ಕಾರ್ಯದಲ್ಲಿ ತೊಡಗಿರುವ ಎಲ್ಲ ಸಂಘಗಳ ಸದಸ್ಯರಿಗೆ ಮತ್ತು ಅಧಿಕಾರಿಗಳಿಗೆ ತರಬೇತಿ ಕೊಡುವುದು ತುಂಬ ಅವಶ್ಯಕ. ಏಕೆಂದರೆ ಪ್ರತಿಬಂಧಕ ಕಾರ್ಯಗಳಲ್ಲಿ ತರಬೇತಿ ಹೊಂದಿದ ಅಧಿಕಾರಿಗಳು ಹೆಚ್ಚು ಸಮರ್ಥವಾಗಿ ಕಾರ್ಯವನ್ನು ಮಾಡಬಲ್ಲರು. ಬಾಲಾಪರಾಧದಿಂದಾಗುವ ತೊಂದರೆಗಳನ್ನು ತಿಳಿಸಿ ಹೇಳಿ ಪಾಲಕರು ಮತ್ತು ಮಕ್ಕಳಿಗೆ ಕೆಲವೊಂದು ಸಂಘಗಳೊಂದಿಗೆ ಸಂಪರ್ಕ ಬಿಟ್ಟುಕೊಳ್ಳುವಂತೆ ಈ ಅಧಿಕಾರಿಗಳು ತಿಳಿಸುತ್ತಾರೆ. ಇಂತಹ ಸಂಘಗಳು ಅವರಿಗೆ ಒಳ್ಳೆಯ ವರ್ತನೆಗಳನ್ನು ಅಳವಡಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತವೆ. ಮೂರನೇದಾಗಿ, ಮಾನಸಿಕವಾಗಿ ಕುಗ್ಗಿಹೋದ ಅಥವಾ ತೊಂದರೆಗೆ ಒಳಗಾದ ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಚಿಕಿತ್ಸಾಲಯಗಳನ್ನು ಶಾಲೆಗಳಲ್ಲಿ ಸ್ಥಾಪಿಸಬೇಕು. ಅಂದರೆ ಮಕ್ಕಳ ಮನಸ್ಥಿತಿಯನ್ನು ಅರಿತುಕೊಂಡು ಪ್ರಾರಂಭದಲ್ಲಿಯೇ ಅವರನ್ನು ತಿದ್ದಿ ಬಾಲಾಪರಾಧಿಗಳಾಗದಂತೆ ತಡೆಯಬಹುದಾಗಿದೆ. ಇನ್ನು ಕೊನೆಯದಾಗಿ, ಮಕ್ಕಳಿಗೆ ವಿವಿಧ ಪ್ರಕಾರದ ಮನರಂಜನೆ ನೀಡುವಂತಹ ಮನೋರಂಜನಾ ಕೇಂದ್ರಗಳನ್ನು ಸ್ಥಾಪಿಸಬೇಕು. ಉದಾಹರಣೆಗೆ ಆಟದ ಬಯಲುಗಳಾಗಿರಬಹುದು, ನಾಟಕ ಕೇಂದ್ರಗಳು, ಗೊಂಬೆಯಾಟದಂತಹ ಗೊಂಬೆಯಾಟದ ಪ್ರದರ್ಶನಗಳು, ಪ್ರಾಣಿ ಸಂಗ್ರಹಾಲಯಗಳು ಮೊದಲಾದ ಸೌಲಭ್ಯಗಳನ್ನು ಮಕ್ಕಳಿಗೆ ದೊರೆಯುವಂತೆ ಮಾಡಿದರೆ ಅವರು ಕೆಟ್ಟ ವರ್ತನೆಗಳನ್ನು ರೂಢಿಸಿಕೊಳ್ಳದಂತೆ ತಡೆಯಬಹುದಾಗಿದೆ. ಶಾಲೆ, ಧಾರ್ಮಿಕ ಸಂಸ್ಥೆಗಳು ಮತ್ತು ಇನ್ನುಳಿದ ಚಾರಿತ್ರ್ಯ ನಿರ್ಮಾಣ ಮಾಡುವ ಸಂಸ್ಥೆಗಳು ಸಮಾಜದಲ್ಲಿ ಹಿಂದುಳಿದ ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡಿದರೆ ಬಾಲಾಪರಾಧವು ತನ್ನಷ್ಟಕ್ಕೆ ತಾನೇ ನಿಯಂತ್ರಣೆಯಾಗುತ್ತದೆ. ಬಾಲಾಪರಾಧವನ್ನು ತಡೆಗಟ್ಟುವ ವಿಧಾನಗಳನ್ನು ತಿಳಿದುಕೊಂಡ ನಂತರ ಬಾಲಾಪರಾಧಿಗಳನ್ನು ಸುಧಾರಿಸುವ ಕ್ರಮಗಳನ್ನು ತಿಳಿದುಕೊಳ್ಳಬೇಕು. ಯಾಕೆ ಅಂದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವೊಂದು ಸಲ ಮಕ್ಕಳು ಕೆಟ್ಟ ವರ್ತನೆಗಳನ್ನು ಕಲಿತು ಅಪರಾಧಿಗಳಾಗೇ ಬಿಡ್ತಾರೆ. ಅಂತಹ ಅಪರಾಧಿ ಮಕ್ಕಳನ್ನು ನಾವು ಹೇಗೆ ಸುಧಾರಿಸೋದು, ಗುಣಪಡಿಸೋದು ಹೇಗೆ ಅನ್ನೋದರ ಬಗ್ಗೆ ಗಮನ ಕೊಡೋಣ. ಎರಡನೇದಾಗಿ, ಕ್ಯುರೇಟಿವ್ ಆರ್ ರಿಫಾರ್ಮೇಟಿವ್ ಮೆಜರ್ಸ್, ಗುಣಪಡಿಸುವ ಅಥವಾ ಸುಧಾರಣಾ ಕ್ರಮಗಳು ಅಂತ, ಇವುಗಳನ್ನು ಚಿಕಿತ್ಸಕ ಕ್ರಮಗಳು ಅಂತ ಕೂಡ ಕರೀತಾರೆ. ಈ ಚಿಕಿತ್ಸಕ ಕ್ರಮಗಳನ್ನು ಭಾರತ ದೇಶದಲ್ಲಿ ಕೆಲವು ಸಂಸ್ಥೆಗಳ ಮೂಲಕ ನೀಡಲಾಗುತ್ತೆ. ಹಾಗಾಗಿ ಇವುಗಳನ್ನು ಸಾಂಸ್ಥಿಕ ಕ್ರಮಗಳು ಅಂತ ಕೂಡ ನಾವು ಕರಿಬೋದು. ಸೊ ಬಾಲಾಪರಾಧವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ಪ್ರಮುಖ ಸಂಸ್ಥೆಗಳು ಯಾವ್ಯಾವುದು ಅಂತ ಮೊದಲನೇದಾಗಿ ನೋಡೋಣ. ನಂಬರ್ 1, ಜುವೆನೈಲ್ ಕೋರ್ಟ್ಸ್, ಬಾಲ ನ್ಯಾಯಾಲಯಗಳು. ನಂಬರ್ 2, ರಿಮ್ಯಾಂಡ್ ಹೋಮ್ಸ್, ರಕ್ಷಣಾ ಗೃಹಗಳು. ನಂಬರ್ 3, ಸರ್ಟಿಫೈಡ್ ಸ್ಕೂಲ್ಸ್, ಪ್ರಮಾಣಿತ ಶಾಲೆಗಳು. ನಂಬರ್ 4, ಫಿಟ್ ಪರ್ಸನ್ಸ್ ಇನ್ಸ್ಟಿಟ್ಯೂಷನ್, ಸೂಕ್ತ ವ್ಯಕ್ತಿಗಳ ಸಂಸ್ಥೆ. ನಂಬರ್ 5, ರಿಫಾರ್ಮೇಟರಿ ಸ್ಕೂಲ್ಸ್, ಸುಧಾರಣಾ ಶಾಲೆಗಳು. ನಂಬರ್ 6, ಅನ್ಕೇರ್ಡ್ ಚಿಲ್ಡ್ರನ್ಸ್ ಇನ್ಸ್ಟಿಟ್ಯೂಷನ್ಸ್, ಆರ್ ವಿ ಕ್ಯಾನ್ ಸೇ ಆರ್ಫನೇಜಸ್, ಅಲಕ್ಷಿತ ಮಕ್ಕಳ ಸಂಸ್ಥೆಗಳು ಅಥವಾ ಅನಾಥಾಶ್ರಮಗಳು. ಲಾಸ್ಟ್ಲಿ, ಬೋರ್ಸ್ಟಲ್ ಸ್ಕೂಲ್ಸ್, ಬೋರ್ಸ್ಟಲ್ ಶಾಲೆಗಳು ಅಂಥೇಳಿ. ಸೊ ಇಲ್ಲಿ ಮೊದಲನೇದಾಗಿ ಬಾಲ ನ್ಯಾಯಾಲಯಗಳು ಅಂದರೆ ಏನು ಅಂತ ನೋಡೋಣ. ಸೊ ಬಾಲ ನ್ಯಾಯಾಲಯಗಳನ್ನು ಯಾಕೆ ಸ್ಥಾಪನೆ ಮಾಡಿದ್ದಾರೆ ಅಂತಂದರೆ, ಇತರ ಅಪರಾಧಿಗಳಿಗಿಂತ ಭಿನ್ನವಾಗಿ ಬಾಲಾಪರಾಧಿಗಳನ್ನು ತಿದ್ದುವ ಮತ್ತು ಸುಧಾರಿಸುವ ಪದ್ಧತಿ ಜಾರಿಗೆ ಬಂದದ್ದರಿಂದ ಈ ಬಾಲ ನ್ಯಾಯಾಲಯಗಳು ಹುಟ್ಟಿಕೊಂಡಿವೆ. ನಮ್ಮ ದೇಶದಲ್ಲಿ ಅಪರಾಧಿ ಮಕ್ಕಳ ವಿಚಾರಣೆಗಾಗಿ ಬಾಲ ನ್ಯಾಯಾಲಯಗಳು ಸ್ಥಾಪನೆಯಾಗಿವೆ. ಈ ಬಾಲ ನ್ಯಾಯಾಲಯಗಳು 16 ರಿಂದ 21 ವರ್ಷದ ಒಳಗಿನ ಮಕ್ಕಳ ವಿಚಾರಣೆಯನ್ನು ನಡೆಸ್ತವೆ.
ಸಾಮಾನ್ಯ ನ್ಯಾಯಾಲಯಗಳಿಗೂ ಬಾಲ ನ್ಯಾಯಾಲಯಗಳಿಗೂ ಕೆಲವೊಂದು ವ್ಯತ್ಯಾಸಗಳಿರುತ್ತೆ. ಏನು ವ್ಯತ್ಯಾಸಗಳು ಅಂತ ನೋಡೋಣ. ಮೊದಲನೇದಾಗಿ, ಸಾಮಾನ್ಯ ನ್ಯಾಯಾಲಯಗಳಲ್ಲಿ ಕಾಯ್ದೆ ಕಾನೂನುಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾರೆ. ಕಾಯ್ದೆ ಕಾನೂನುಗಳ ಸಹಾಯದಿಂದಲೇ ಅಲ್ಲಿ ನ್ಯಾಯ ನಿರ್ಣಯಗಳನ್ನು ಮಾಡಲಾಗುತ್ತೆ. ಆದರೆ ಬಾಲ ನ್ಯಾಯಾಲಯಗಳಲ್ಲಿ ಬಾಲಾಪರಾಧಿಯ ಹಿತಚಿಂತನೆಯನ್ನೇ ಮುಖ್ಯ ಗುರಿಯನ್ನಾಗಿರಿಸಿಕೊಂಡು ನ್ಯಾಯವನ್ನು ಒದಗಿಸ್ತಾರೆ. ಇಲ್ಲಿ ಕಾಯ್ದೆ ಕಾನೂನುಗಳಿಗಿಂತ ಅಪರಾಧಿಯ ಬಾಲಾಪರಾಧಿಯ ಒಂದು ಹಿತಚಿಂತನೆ, ಕಲ್ಯಾಣ ಮುಖ್ಯವಾಗಿರುತ್ತೆ. ಇನ್ನು ಎರಡನೇ ವ್ಯತ್ಯಾಸ ಏನು ಅಂದರೆ, ಸಾಮಾನ್ಯ ನ್ಯಾಯಾಲಯಗಳ ಮುಖ್ಯ ಉದ್ದೇಶ ಅಪರಾಧಿ ತಪ್ಪು ಮಾಡಿದ್ದಾನೋ ಇಲ್ಲವೋ ಅನ್ನೋದನ್ನು ಕಂಡುಹಿಡಿಯೋದು. ಆದರೆ ಬಾಲ ನ್ಯಾಯಾಲಯದಲ್ಲಿ ಮಗು ಯಾವ ಕಾರಣದಿಂದ ಅಪರಾಧ ಮಾಡಿದೆ ಮತ್ತು ಆ ಕಾರಣವನ್ನು ನಿವಾರಿಸೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋದೇ ಬಾಲ ನ್ಯಾಯಾಲಯಗಳ ಮುಖ್ಯ ಉದ್ದೇಶ. ಮೂರನೇದಾಗಿ, ಸಾಮಾನ್ಯ ನ್ಯಾಯಾಲಯಗಳಲ್ಲಿ ಅಪರಾಧಿಯ ಪರವಾಗಿ ಅಥವಾ ಆರೋಪಿಯ ಪರವಾಗಿ ವಕೀಲರು ವಾದ ಮಾಡ್ತಾರೆ. ಆದರೆ ಬಾಲ ನ್ಯಾಯಾಲಯದಲ್ಲಿ ವಕೀಲರಿಗೆ ಅವಕಾಶವಿಲ್ಲ. ವಕೀಲರ ಬದಲಾಗಿ ಪ್ರೊಬೇಷನ್ ಅಧಿಕಾರಿಗಳು ಮಕ್ಕಳ ಸಮಸ್ಯೆಯನ್ನು ವಿವರಿಸಿ ನಿವಾರಣಾ ಉಪಾಯವನ್ನು ತಿಳಿಸಲು ನ್ಯಾಯಾಧೀಶರನ್ನು ಕೋರುತ್ತಾರೆ. ನಾಲ್ಕನೇದಾಗಿ, ಸಾಮಾನ್ಯ ನ್ಯಾಯಾಲಯಗಳಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ನೀಡಲಾಗುತ್ತೆ. ಅವರು ಏನು ಅಪರಾಧ ಮಾಡಿದ್ದಾರೆ, ಅಪರಾಧದ ಪ್ರಮಾಣವನ್ನು ಮತ್ತು ಸ್ವರೂಪವನ್ನು ಆಧರಿಸಿ ಅವರಿಗೆ ಕಾಯ್ದೆಗನುಗುಣವಾಗಿ ಶಿಕ್ಷೆಯನ್ನು ನೀಡ್ತಾರೆ. ಆದರೆ ಬಾಲ ನ್ಯಾಯಾಲಯಗಳಲ್ಲಿ ಅಪರಾಧಿಗಳಿಗೆ, ಬಾಲಾಪರಾಧಿಗಳಿಗೆ ಶಿಕ್ಷೆ ವಿಧಿಸುವುದರ ಬದಲಾಗಿ ಅವರ ರಕ್ಷಣೆ, ಶಿಕ್ಷಣ ಮತ್ತು ಪುನರ್ವಸತಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತೆ. ಹೀಗೆ ಸಾಮಾನ್ಯ ನ್ಯಾಯಾಲಯಗಳಿಗೂ ಬಾಲ ನ್ಯಾಯಾಲಯಗಳಿಗೂ ಕೆಲವೊಂದು ವ್ಯತ್ಯಾಸಗಳಿದೆ. ಬಾಲಾಪರಾಧಿಗಳನ್ನು ಸುಧಾರಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲೆಂದೇ ಈ ಬಾಲ ನ್ಯಾಯಾಲಯಗಳು ಕಾರ್ಯ ಮಾಡ್ತಾ ಇವೆ. ಯಾವ ರಾಜ್ಯಗಳಲ್ಲಿ ಮಕ್ಕಳ ಕಾಯ್ದೆಗಳು ಜಾರಿಯಲ್ಲಿವೆಯೋ ಅಂತಹ ಎಲ್ಲ ರಾಜ್ಯಗಳಲ್ಲಿಯೂ ಬಾಲಾಪರಾಧಿಗಳ ಸಮಸ್ಯೆಗಳನ್ನು ಬಾಲ ನ್ಯಾಯಾಲಯಗಳೇ ಪರಿಹರಿಸುತ್ತವೆ. ಈಗ ಸಾಮಾನ್ಯವಾಗಿ ಎಲ್ಲ ರಾಜ್ಯಗಳಲ್ಲಿಯೂ ಸಹ ಬಾಲ ನ್ಯಾಯಾಲಯಗಳು ಅಸ್ತಿತ್ವದಲ್ಲಿವೆ, ಸ್ಥಾಪನೆಗೊಂಡಿವೆ. ಇನ್ನು ಎರಡನೆಯ ಸುಧಾರಣಾ ಸಂಸ್ಥೆ ಅಂದರೆ ರಿಮಾಂಡ್ ಹೋಮ್ಸ್, ರಕ್ಷಣಾ ಗೃಹಗಳು ಅಂತ ಹೇಳ್ತೇವೆ. ರಕ್ಷಣಾ ಗೃಹಗಳು ಅಥವಾ ರಿಮಾಂಡ್ ಹೋಮ್ಸ್ ಅಂತ, ಮಕ್ಕಳ ಕಾಯ್ದೆಗಳ ಪ್ರಕಾರ ಅಪರಾಧ ಮಾಡಿದ ಮಕ್ಕಳನ್ನು 24 ಗಂಟೆಗಳ ಒಳಗೆ ಮ್ಯಾಜಿಸ್ಟ್ರೇಟರ ಮುಂದೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಇಂತಹ ಮಕ್ಕಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಸಂಗ್ರಹಿಸುವವರೆಗೆ, ಅಂದರೆ ಅವರ ಕೌಟುಂಬಿಕ ಹಿನ್ನೆಲೆ ಏನು, ಅಪರಾಧ ಮಾಡಿದ ಕಾರಣ ಏನು ಮುಂತಾದವುಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವವರೆಗೂ ಅವರನ್ನು ರಕ್ಷಣಾ ಗೃಹದಲ್ಲಿ ಬಿಡ್ತಾರೆ. ಹೀಗೆ ಮಕ್ಕಳನ್ನು ರಕ್ಷಣಾ ಗೃಹದಲ್ಲಿ ಬಿಡುವುದರಿಂದ ಅವರ ನಡವಳಿಕೆಯ ಬಗ್ಗೆ, ವರ್ತನೆಯ ಬಗ್ಗೆ ಪ್ರೊಬೇಷನ್ ಅಧಿಕಾರಿಗಳಿಗೆ ನಿರೀಕ್ಷಿಸಲು ಮತ್ತು ಅಧ್ಯಯನ ಮಾಡಲು ಅನುಕೂಲ ಆಗುತ್ತೆ. ಹೀಗೆ ಮಕ್ಕಳ ವರ್ತನೆಗಳನ್ನು ನಿರೀಕ್ಷಣೆ ಮಾಡುವುದರಿಂದ ಅವರ ಭವಿಷ್ಯದ ಬಗ್ಗೆ ನ್ಯಾಯಾಧೀಶರಿಗೆ ನಿರ್ಣಯ ಮಾಡಲು ಅನುಕೂಲವಾಗುತ್ತೆ. ಈ ರಕ್ಷಣಾ ಗೃಹಗಳನ್ನು ಸರ್ಕಾರ ಮತ್ತು ಖಾಸಗಿ ವಲಯ ಎರಡೂ ಕೂಡ ನಡೆಸ್ತವೆ. ಇವು ಮಕ್ಕಳಿಗೆ ರಕ್ಷಣೆಯನ್ನು ನೀಡುವುದರಿಂದ ಇವುಗಳನ್ನು ರಕ್ಷಣಾ ಗೃಹಗಳು ಅಂತ ಕರೀತಾರೆ. 1993 ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ 14 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಒಟ್ಟು 154 ರಕ್ಷಣಾ ಗೃಹಗಳು ಕಾರ್ಯನಿರ್ವಹಿಸ್ತಾ ಇದ್ವು. ಇವುಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಸರ್ಕಾರದಿಂದಲೇ ಸ್ಥಾಪಿಸಲ್ಪಟ್ಟಿದ್ದು, ಉಳಿದವುಗಳನ್ನು ಐಚ್ಛಿಕ ಸಂಘಟನೆಗಳು ನಡೆಸ್ತಾ ಇವೆ. ಹಾಗೆಯೇ ಬಾಲಕರು ಮತ್ತು ಬಾಲಕಿಯರು, ಅಂದರೆ ಅಪರಾಧ ಮಾಡಿದ ಬಾಲಕರು ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ರಕ್ಷಣಾ ಗೃಹಗಳಿರುತ್ತವೆ. ಇಲ್ಲಿ ಬಾಲಾಪರಾಧಿಗಳ ಆರೋಗ್ಯ ತಪಾಸಣೆಗಾಗಿ ವೈದ್ಯಕೀಯ ಸೌಲಭ್ಯವನ್ನೂ ಒದಗಿಸಲಾಗುತ್ತದೆ. ಅಂದರೆ ಎಲ್ಲ ರೀತಿಯಿಂದಲೂ ಬಾಲಾಪರಾಧಿಗಳಿಗೆ ರಕ್ಷಣೆಯನ್ನು ನೀಡುವ ಸಂಸ್ಥೆಗಳಾಗಿರುವುದರಿಂದಲೇ ಇವುಗಳನ್ನು ರಕ್ಷಣಾ ಗೃಹಗಳು ಅಂತ ಕರೀತಾರೆ. ಇನ್ನು ಮೂರನೆಯದಾಗಿ, ಸರ್ಟಿಫೈಡ್ ಸ್ಕೂಲ್ಸ್, ಪ್ರಮಾಣಿತ ಶಾಲೆಗಳು ಅಂತ. ಒನ್ಸ್ ಅಗೇನ್, ಯಾವ ರಾಜ್ಯದಲ್ಲಿ ಮಕ್ಕಳ ಕಾಯ್ದೆಗಳು ಜಾರಿಯಲ್ಲಿದೆಯೋ ಅಂತಹ ಎಲ್ಲ ರಾಜ್ಯಗಳಲ್ಲಿಯೂ ಪ್ರಮಾಣಿತ ಶಾಲೆಗಳು ಸ್ಥಾಪಿಸಲ್ಪಟ್ಟಿವೆ. ಬಾಲಾಪರಾಧಿಗಳನ್ನು ತಿದ್ದಿ ಸುಧಾರಿಸುವ ಉದ್ದೇಶದಿಂದ ಇಂತಹ ಪ್ರಮಾಣಿತ ಶಾಲೆಗಳಿಗೆ ಅಪರಾಧಿ ಮಕ್ಕಳನ್ನು ಕಳಿಸಲಾಗುತ್ತೆ.
ಮಾನಸಿಕವಾಗಿ ಅಸ್ವಸ್ಥರಾಗಿರುವ ಮಕ್ಕಳನ್ನು ಹೊರತುಪಡಿಸಿ ಇನ್ನುಳಿದ ಅಪರಾಧಿ ಮಕ್ಕಳನ್ನು ಹೆಚ್ಚು ಕಾಲಾವಧಿಯ ಸುಧಾರಣೆಗಾಗಿ ಇಂತಹ ಶಾಲೆಗಳಿಗೆ ಕಳಿಸಿಕೊಳ್ಳಲಾಗುತ್ತೆ. ಬಾಲಾಪರಾಧಿಗಳನ್ನು ಯಾಕೆ ಪ್ರಮಾಣಿತ ಶಾಲೆಗಳಿಗೆ ಸೇರಿಸ್ತಾರೆ, ಪ್ರಮುಖ ಉದ್ದೇಶ ಏನು ಅಂತಂದರೆ, ಮೊದಲನೇದಾಗಿ ಇಲ್ಲಿ ಮಕ್ಕಳಿಗೆ ರಕ್ಷಣೆ ಮತ್ತು ಮೇಲ್ವಿಚಾರಣೆ ಎರಡೂ ಕೂಡ ದೊರೆಯುತ್ತೆ. ಚಿಲ್ಡ್ರನ್ ಆರ್ ಅಂಡರ್ ಸೇಫ್ಟಿ ಆಸ್ ವೆಲ್ ಆಸ್ ಸೂಪರ್ವೈಜನ್. ಎರಡನೇದಾಗಿ ವೃತ್ತಿ ಶಿಕ್ಷಣ ಮತ್ತು ವೃತ್ತಿ ಮಾರ್ಗದರ್ಶನ ದೊರೆಯುತ್ತದೆ. ವೊಕೇಶನಲ್ ಎಜುಕೇಷನ್ ಆಸ್ ವೆಲ್ ಆಸ್ ವೊಕೇಶನಲ್ ಗೈಡೆನ್ಸ್ ಇಸ್ ಇಂಪಾರ್ಟೆಂಟ್ ಹಿಯರ್. ಮೂರನೇದಾಗಿ ಮಕ್ಕಳಿಗೆ ಕೆಲಸದ ಅನುಭವ ದೊರೆಯುತ್ತೆ, ಮಕ್ಕಳು ಕೆಲಸದ ಅನುಭವವನ್ನು ಪಡೆದುಕೊಳ್ತಾರೆ. ಚಿಲ್ಡ್ರನ್ ರಿಸೀವ್ ವರ್ಕ್ ಎಕ್ಸ್ಪೀರಿಯನ್ಸ್ ಹಿಯರ್. ಆ್ಯಂಡ್ ನಾಲ್ಕನೇದಾಗಿ ಮಕ್ಕಳ ವ್ಯಕ್ತಿತ್ವ ಬೆಳವಣಿಗೆಗಾಗಿ ಇಲ್ಲಿ ಪ್ರಯತ್ನಿಸಲಾಗುತ್ತೆ. ಎಫರ್ಟ್ಸ್ ಆರ್ ಮೇಡ್ ಫಾರ್ ದ ಪ್ರಾಪರ್ ಡೆವಲಪ್ಮೆಂಟ್ ಆಫ್ ಪರ್ಸ್ನಾಲಿಟಿ ಆಫ್ ಜುವೆನೈಲ್ ಡೆಲಿಕ್ವಾನ್ಸ್. ಈ ಪ್ರಮಾಣಿತ ಶಾಲೆಗಳಲ್ಲಿ ಪ್ರಮುಖವಾಗಿ ಎರಡು ಪ್ರಕಾರಗಳಿದೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ಸರ್ಟಿಫೈಡ್ ಸ್ಕೂಲ್ಸ್, ಜೂನಿಯರ್ ಸರ್ಟಿಫೈಡ್ ಸ್ಕೂಲ್ಸ್ ಆ್ಯಂಡ್ ಸೀನಿಯರ್ ಸರ್ಟಿಫೈಡ್ ಸ್ಕೂಲ್ಸ್. ಕಿರಿಯರ ಪ್ರಮಾಣಿತ ಶಾಲೆ ಮತ್ತು ಹಿರಿಯರ ಪ್ರಮಾಣಿತ ಶಾಲೆ ಅಂಥೇಳಿ ಎರಡು ಪ್ರಕಾರಗಳಿದೆ. ಮಕ್ಕಳ ವಯಸ್ಸು ಹಾಗೂ ಅವರ ಸ್ವಭಾವದ ಆಧಾರದ ಮೇಲೆ ಅವರನ್ನು ವಿಂಗಡಿಸಿ ಬೇರೆ ಬೇರೆ ಇಡಲಾಗುತ್ತೆ ಅಂತ. ಮೊದಲನೇದಾಗಿ ಕಿರಿಯರ ಪ್ರಮಾಣಿತ ಶಾಲೆ. ಈ ಕಿರಿಯರ ಪ್ರಮಾಣಿತ ಶಾಲೆಯಲ್ಲಿ ಸಾಮಾನ್ಯವಾಗಿ 12 ವರ್ಷದ ಒಳಗಿನ ಬಾಲಾಪರಾಧಿಗಳನ್ನು ಸೇರಿಸ್ತಾರೆ. ಈ ಶಾಲೆಯಲ್ಲಿ ಅಪರಾಧಿ ಮಕ್ಕಳಿಗೆ ಸಾಮಾನ್ಯ ಶಿಕ್ಷಣದ ಜೊತೆಗೆ ತಾಂತ್ರಿಕ ಶಿಕ್ಷಣವನ್ನು ನೀಡ್ತಾರೆ. ಇನ್ನು ಎರಡನೇದಾಗಿ ಹಿರಿಯರ ಪ್ರಮಾಣಿತ ಶಾಲೆಗಳು. ಇಲ್ಲಿ ಸಾಮಾನ್ಯವಾಗಿ 12 ರಿಂದ 16 ವರ್ಷದ ಒಳಗಿನ ಬಾಲಾಪರಾಧಿಗಳನ್ನು ಸೇರಿಸಲಾಗುತ್ತೆ. ಇಲ್ಲಿ ಮಕ್ಕಳಿಗೆ ವೃತ್ತಿ ಶಿಕ್ಷಣದ ಜೊತೆಗೆ ಅವರ ಮುಂದಿನ ಜೀವನಕ್ಕೆ ಬೇಕಾಗುವ ಕೌಶಲ್ಯಗಳನ್ನು ಕೂಡ ಕಲಿಸಿಕೊಡಲಾಗುತ್ತೆ. ಈ ಪ್ರಮಾಣಿತ ಶಾಲೆಗಳು ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಇರ್ತವೆ. ಸಾಮಾನ್ಯವಾಗಿ ಇಂತಹ ಶಾಲೆಗಳಲ್ಲಿ ಬಾಲಾಪರಾಧಿಗಳನ್ನು 2 ರಿಂದ 3 ವರ್ಷಗಳವರೆಗೆ ಇಡಲಾಗುತ್ತೆ. ಈ ಶಾಲೆಗಳು ಜೈಲು ಇಲಾಖೆಯ ಮೇಲ್ವಿಚಾರಣೆಯಲ್ಲಿರುತ್ತವೆ. ಪ್ರತಿಯೊಂದು ಪ್ರಮಾಣಿತ ಶಾಲೆಯಲ್ಲಿ ಸಾಮಾನ್ಯವಾಗಿ 80 ರಿಂದ 100 ಬಾಲಕರನ್ನು ಇಟ್ಟುಕೊಳ್ಳಬಹುದಾಗಿದೆ. ಇಲ್ಲಿಂದ ಹೊರಹೋದ ಬಾಲಕರನ್ನು ಪ್ರೊಬೇಷನ್ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಕಳುಹಿಸಲಾಗುತ್ತದೆ. ಇನ್ನು ನಾಲ್ಕನೆಯ ಸುಧಾರಣಾ ಸಂಸ್ಥೆ ಅಂದರೆ ಫಿಟ್ ಪರ್ಸನ್ಸ್ ಇನ್ಸ್ಟಿಟ್ಯೂಷನ್, ಸೂಕ್ತ ವ್ಯಕ್ತಿಗಳ ಸಂಸ್ಥೆ ಅಂತ. ಈ ಸಂಸ್ಥೆಗಳನ್ನು ಸಮರ್ಥ ವ್ಯಕ್ತಿಗಳನ್ನಾಗಿ ರೂಪಿಸುವ ಸಂಸ್ಥೆ ಅಂತಲೂ ಕರೀತಾರೆ. ಬಾಂಬೆ ಚಿಲ್ಡ್ರನ್ ಆ್ಯಕ್ಟ್ ಆಫ್ 1938 ಅನುಗುಣವಾಗಿ ಇಂತಹ ಸಂಸ್ಥೆಗಳು ಸ್ಥಾಪನೆಯಾಗಿವೆ. ಇವುಗಳ ಪ್ರಮುಖ ಉದ್ದೇಶ ಅಂತಂದರೆ ಬಾಲಾಪರಾಧಿಗಳನ್ನು ಬರಮಾಡಿಕೊಂಡು ಅವರಿಗೆ ರಕ್ಷಣೆಯನ್ನು ಒದಗಿಸುವುದು. ಇಂತಹ ಸಂಸ್ಥೆಗಳಲ್ಲಿ ಮಕ್ಕಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಧರ್ಮಗಳಿಗನುಸಾರವಾಗಿ ಪರಿಹರಿಸಲು ಪ್ರಯತ್ನಿಸುತ್ತಾರೆ. ಅಪರಾಧದಲ್ಲಿ ತೊಡಗಿದ ಮಕ್ಕಳನ್ನು ಗುರುತಿಸಿ ಕರೆದುಕೊಂಡು ಬಂದು ಅವರನ್ನು ತಿದ್ದಿ ಸಮರ್ಥ ವ್ಯಕ್ತಿಗಳನ್ನಾಗಿ ರೂಪಿಸುವುದೇ ಈ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ, ಮುಖ್ಯ ಕಾರ್ಯವಾಗಿದೆ. ಇಂತಹ ಸಂಸ್ಥೆಗಳು ಸಹ ಸರ್ಕಾರದಿಂದ ಮತ್ತು ಸರ್ಕಾರದ ಧನ ಸಹಾಯವನ್ನು ಪಡೆಯುವ ಸಂಘ ಸಂಸ್ಥೆಗಳಿಂದ ನಡೆಸಲ್ಪಡುತ್ತವೆ. ಐದನೇದಾಗಿ ರಿಫಾರ್ಮೇಟರಿ ಸ್ಕೂಲ್ಸ್, ಸುಧಾರಣಾ ಶಾಲೆಗಳು. ಯಾವ ರಾಜ್ಯಗಳಲ್ಲಿ ಮಕ್ಕಳ ಕಾಯ್ದೆಗಳು ಜಾರಿಯಲ್ಲಿವೆಯೋ ಅಂತಹ ಎಲ್ಲ ರಾಜ್ಯಗಳಲ್ಲಿಯೂ ಅಪರಾಧಿ ಮಕ್ಕಳನ್ನು ಸುಧಾರಣಾ ಶಾಲೆಗಳಿಗೆ ಕಳುಹಿಸುತ್ತಾರೆ. ಸುಧಾರಣಾ ಶಾಲೆಯ ಕಾಯ್ದೆ 1897, ರಿಫಾರ್ಮೇಟರಿ ಸ್ಕೂಲ್ ಆ್ಯಕ್ಟ್ 1897 ಪ್ರಕಾರ ಅಪರಾಧಿ ಮಕ್ಕಳನ್ನು ರಾಜ್ಯದಲ್ಲಿರುವ ಸುಧಾರಣಾ ಶಾಲೆಗಳಿಗೆ ಕಳುಹಿಸಿಕೊಡಬಹುದಾಗಿದೆ. ಇಂತಹ ಶಾಲೆಗಳಲ್ಲಿ ಬಾಲಾಪರಾಧಿಗಳಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡುವುದರ ಜೊತೆಗೆ ಕೈಗಾರಿಕಾ ತರಬೇತಿಯನ್ನೂ ಸಹ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಒಳ್ಳೆಯ ವಾತಾವರಣವನ್ನು ಕೊಟ್ಟು ಅವರಿಗೆ ಮೂಲಭೂತ ಶಿಕ್ಷಣ ಮತ್ತು ವೃತ್ತಿ ಶಿಕ್ಷಣ, ವೃತ್ತಿ ತರಬೇತಿಯನ್ನೂ ಸಹ ನೀಡಲಾಗುತ್ತದೆ. ಸಾಮಾನ್ಯವಾಗಿ 15 ವರ್ಷದ ಒಳಗಿನ ಮಕ್ಕಳು ಅಪರಾಧ ಮಾಡಿದಾಗ ಅವರನ್ನು ಇಂತಹ ಸುಧಾರಣಾ ಶಾಲೆಗಳಿಗೆ ಕಳುಹಿಸಲಾಗುತ್ತದೆ.
ಇಲ್ಲಿ ಬಾಲ ಅಪರಾಧಿಗಳು 2-3 ವರ್ಷಗಳವರೆಗೆ ಇರಬಹುದಾಗಿದೆ. ಇಂದು ನಮ್ಮ ದೇಶದಲ್ಲಿ ಇಂತಹ 100+ ಸುಧಾರಣಾ ಶಾಲೆಗಳು ಬಾಲಾಪರಾಧಿಗಳನ್ನು ತಿದ್ದುವ ಸುಧಾರಿಸುವ ಕಾರ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯ ಮಾಡ್ತಾ ಇವೆ. 6ನೇ ಸಂಸ್ಥೆ ಅನ್ಕೇರ್ಡ್ ಚಿಲ್ಡ್ರನ್ಸ್ ಇನ್ಸ್ಟಿಟ್ಯೂಷನ್, ಅಲಕ್ಷಿತ ಮಕ್ಕಳ ಸಂಸ್ಥೆಗಳು, ಇವುಗಳನ್ನು ಆರ್ಫನೇಜಸ್ ಅಂತಲೂ ಕರಿತೇವೆ, ಅನಾಥಾಶ್ರಮಗಳು ಅಂತ. ಸಾಮಾನ್ಯವಾಗಿ ಮಕ್ಕಳು ಬಡತನ, ತಂದೆ ತಾಯಿಗಳ ಮರಣ, ಪಾಲಕರ ಮಾರ್ಗದರ್ಶನದ ಕೊರತೆ ಅಥವಾ ನಿರ್ಲಕ್ಷ್ಯ ಮುಂತಾದ ಕಾರಣಗಳಿಂದಾಗಿ ಬಾಲಾಪರಾಧಿಗಳಾಗುತ್ತಾರೆ ಅನ್ನೋದು ಅಧ್ಯಯನದಿಂದ ತಿಳಿದು ಬರ್ತಾ ಇದೆ. ಈ ಕಾರಣಗಳಿಂದಾಗಿ ಇನ್ನೇನು ಮಕ್ಕಳು ಅಪರಾಧಿಗಳಾಗ್ತಾರೆ, ಅಪರಾಧಿ ಚಟುವಟಿಕೆಗಳಲ್ಲಿ ತೊಡಗ್ತಾರೆ ಅನ್ನುವ ಮಕ್ಕಳನ್ನು ನಾವೇನು ಹೇಳ್ತೇವೆ, ಇದಕ್ಕೆ ಪ್ರೀ ಡೆಲಿಕ್ವೆಂಟ್ ಸ್ಟೇಜ್ ಆರ್ ನಿಯರ್ ಡೆಲಿಕ್ವೆಂಟ್ ಸ್ಟೇಜ್. ಇನ್ನೇನು ಅಪರಾಧಿಗಳಾಗ್ತಾರೆ ಮಕ್ಕಳು ಅನ್ನುವ ಹಂತದಲ್ಲಿದ್ದಾಗ ಅಂತಹ ಮಕ್ಕಳನ್ನು ಕರೆದುಕೊಂಡು ಬಂದು ಇಂತಹ ಸಂಸ್ಥೆಗಳಲ್ಲಿ ಇಡ್ತಾರೆ. ಇಂತಹ ಹಲವು ಸರ್ಕಾರದಿಂದ ಮತ್ತು ಸರ್ಕಾರದ ಧನ ಸಹಾಯ ಪಡೆಯುವ ಸಂಸ್ಥೆಗಳು ಬಾಲಾಪರಾಧಿಗಳ ಸುಧಾರಣಾ ಕಾರ್ಯಗಳಲ್ಲಿ ತೊಡಗಿವೆ. ಈ ಸಂಸ್ಥೆಗಳು ಸಮರ್ಪಕವಾಗಿ ಕಾರ್ಯ ಮಾಡಲಿ ಎಂಬ ಉದ್ದೇಶದಿಂದ ಸರ್ಕಾರವು ಸ್ತ್ರೀ ಹಾಗೂ ಮಕ್ಕಳ ಸಂಸ್ಥೆಗೆ ಮನ್ನಣೆ ಕೊಡುವ ಕಾಯ್ದೆಯನ್ನು 1956ರಲ್ಲಿ ಜಾರಿಗೆ ತಂದಿದೆ. ವಿಮೆನ್ಸ್ ಅಂಡ್ ಚಿಲ್ಡ್ರನ್ ಇನ್ಸ್ಟಿಟ್ಯೂಷನ್ಸ್ ಲೈಸೆನ್ಸಿಂಗ್ ಆಕ್ಟ್ ಆಫ್ 1956. ಈ ಕಾಯ್ದೆಯ ಅಡಿಯಲ್ಲಿ ಈ ಶಾಲೆಗಳು ನಿರಂತರವಾಗಿ ಸುಧಾರಣಾ ಕಾರ್ಯಗಳಲ್ಲಿ ಈ ಅನಾಥಾಶ್ರಮಗಳು ಕೆಲಸವನ್ನು ಮಾಡ್ತಾ ಇವೆ. ನಂಬರ್ 7, ಬೋರ್ಸ್ಟಲ್ ಶಾಲೆಗಳು, ಬೋರ್ಸ್ಟಲ್ ಸ್ಕೂಲ್ಸ್ ಅಂತ ಹೇಳ್ತಾರೆ, ಬೋರ್ಸ್ಟಲ್ ಶಾಲೆಗಳು ಅಂತ. ಇಂತಹ ಶಾಲೆಗಳಲ್ಲಿ 16-21 ವರ್ಷದ ಒಳಗಿನ ಮಕ್ಕಳನ್ನು, ಅಪರಾಧಿ ಮಕ್ಕಳನ್ನು ಸುಧಾರಿಸುವ ಉದ್ದೇಶದಿಂದ ಇಡಲಾಗುತ್ತೆ. ಇಲ್ಲಿ ಬಾಲಾಪರಾಧಿಗಳಿಗೆ ಅವರ ವಯಸ್ಸು, ಹಿನ್ನೆಲೆ ಮತ್ತು ಅವರ ಲಕ್ಷಣಗಳನ್ನು ಆಧರಿಸಿ ತರಬೇತಿಯನ್ನು ನೀಡ್ತಾರೆ. ಬಾಲಕರಿಗೆ ಮತ್ತು ಬಾಲಕಿಯರಿಗೆ ಬೇರೆ ಬೇರೆ ಪ್ರಕಾರದ ತರಬೇತಿಯನ್ನು ನೀಡಲಾಗುತ್ತದೆ. ಹೀಗಾಗಿ ಇವುಗಳನ್ನು ಸುಧಾರಣಾ ಶಾಲೆಗಳೆಂದೂ ಸಹ ಕರೆಯಬಹುದಾಗಿದೆ. ಬಾಲಾಪರಾಧಿಗಳನ್ನು ಈ ಶಾಲೆಗಳಲ್ಲಿ ಸಾಮಾನ್ಯವಾಗಿ 2-3 ವರ್ಷಗಳವರೆಗೆ ಇಟ್ಟುಕೊಳ್ಳುತ್ತಾರೆ. ಇಲ್ಲಿರುವವರ ನಡತೆ ಮತ್ತು ಪ್ರಗತಿಯನ್ನು ಆಧರಿಸಿ ಅವರನ್ನು ಯಾವಾಗ ಇಲ್ಲಿಂದ ಬಿಡುಗಡೆ ಮಾಡಬೇಕೆಂಬುದು ಆ ಶಾಲೆಯ ಅಧಿಕಾರಿಗಳು ನಿರ್ಧರಿಸುತ್ತಾರೆ. ಆದರೆ ಈ ಶಾಲೆಗಳಲ್ಲಿ ಬಾಲಾಪರಾಧಿಗಳನ್ನು 2 ವರ್ಷಕ್ಕಿಂತ ಕಡಿಮೆ ಮತ್ತು 5 ವರ್ಷಕ್ಕಿಂತ ಹೆಚ್ಚು ಇಟ್ಟುಕೊಳ್ಳಲಾಗುವುದಿಲ್ಲ. 1993ರ ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ 9 ರಾಜ್ಯಗಳಲ್ಲಿ ಬೋರ್ಸ್ಟಲ್ ಶಾಲೆಗಳು ಕಾರ್ಯನಿರ್ವಹಿಸುತ್ತಿದ್ದವು. ಅದರಲ್ಲಿ ಕರ್ನಾಟಕವೂ ಸಹ ಒಂದು. ಬೋರ್ಸ್ಟಲ್ ಶಾಲೆಗಳಲ್ಲಿ ಪ್ರಮುಖವಾಗಿ 2 ವಿಧಗಳಿವೆ. ದೇರ್ ಆರ್ 2 ಟೈಪ್ಸ್ ಆಫ್ ಬೋರ್ಸ್ಟಲ್ ಸ್ಕೂಲ್ಸ್. 1 ಕ್ಲೋಸ್ ಬೋರ್ಸ್ಟಲ್ ಸ್ಕೂಲ್ಸ್, ನಂಬರ್ 2 ಓಪನ್ ಬೋರ್ಸ್ಟಲ್ ಸ್ಕೂಲ್ಸ್. ಮುಚ್ಚಿದ ಅಥವಾ ತೆರೆದ ಬೋರ್ಸ್ಟಲ್ ಶಾಲೆಗಳು ಮತ್ತು ಮುಚ್ಚಿದ ಬೋರ್ಸ್ಟಲ್ ಶಾಲೆಗಳು ಮತ್ತು ಮುಕ್ತ ಅಥವಾ ತೆರೆದ ಬೋರ್ಸ್ಟಲ್ ಶಾಲೆಗಳು. ನಂಬರ್ 1, ಕ್ಲೋಸ್ಡ್ ಬೋರ್ಸ್ಟಲ್ ಸ್ಕೂಲ್ಸ್ ಅಂದರೆ ಏನು? ಮುಚ್ಚಿದ ಬೋರ್ಸ್ಟಲ್ ಶಾಲೆಗಳೆಂದರೆ ಮಾರ್ಪಾಡು ಮಾಡಲಾಗಿರುವ ಬಂದಿಖಾನೆಗಳು ಅಥವಾ ಜೈಲುಗಳು, ಸೆರೆಮನೆಗಳು, ಕನ್ವರ್ಟೆಡ್ ಪ್ರಿಸನ್ ಬಿಲ್ಡಿಂಗ್ ಅಂತ ಹೇಳ್ತಾರೆ. ಇವುಗಳನ್ನು ಶಾಲೆಗಳನ್ನಾಗಿ ಮಾರ್ಪಾಡು ಮಾಡಲಾಗಿರುತ್ತದೆ. ಇಲ್ಲಿಯೂ ಸಹ ಮಕ್ಕಳಿಗೆ ಬಹುತೇಕ ಚಟುವಟಿಕೆಗಳು ಶಾಲೆಯ ಹೊರಗಡೆ ಮುಕ್ತ ವಾತಾವರಣದಲ್ಲಿ, ಶಾಲೆಯ ಬಯಲುಗಳಲ್ಲಿ ನಡೆಸಲಾಗುತ್ತದೆ. 2ನೇದಾಗಿ ಮುಕ್ತ ಅಥವಾ ತೆರೆದ ಬೋರ್ಸ್ಟಲ್ ಶಾಲೆಗಳು, ಓಪನ್ ಬೋರ್ಸ್ಟಲ್ ಸ್ಕೂಲ್ಸ್. ಅಂದರೆ ಬಾಲಾಪರಾಧಿಗಳನ್ನು 4 ಗೋಡೆಗಳ ನಡುವೆ ಬಂಧಿಸಿಡದೆ ಮುಕ್ತ ವಾತಾವರಣದಲ್ಲಿ ಇಡಲಾಗುತ್ತದೆ. ಹೀಗೆ ಬಾಲಾಪರಾಧಿಗಳಾಗದಂತೆ ಮಕ್ಕಳನ್ನು ತಡೆಯುವುದು ಅಥವಾ ಪ್ರತಿಬಂಧಿಸುವುದು ಒಂದು ಕ್ರಮವಾದರೆ, ಬಾಲಾಪರಾಧಿಗಳಾದ ಮಕ್ಕಳನ್ನು ಸುಧಾರಿಸಿ ಅವರ ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದು ಮತ್ತೊಂದು
ಕ್ರಮ. ಈ ರೀತಿಯಾಗಿ ಬಾಲಾಪರಾಧವನ್ನು ನಾವು ನಿಯಂತ್ರಣೆ ಮಾಡಲಿಕ್ಕೆ ಪ್ರಯತ್ನಿಸಬೇಕಾಗುತ್ತೆ. ಇಲ್ಲಿಗೆ ಬಾಲಾಪರಾಧ ಅಂದರೆ ಏನು, ಕಾರಣಗಳೇನು, ಪರಿಣಾಮಗಳೇನು ಹಾಗೂ ಪರಿಹಾರಗಳೇನು ಅನ್ನೋದನ್ನು ತಿಳ್ಕೊಂಡಿದ್ದೀರಾ? ನಮಸ್ಕಾರ.